ಕನ್ನಡ ಚಿತ್ರರಂಗದ ಕಲೆಕ್ಷನ್ ವಿಚಾರದಲ್ಲಿ ನಾವು ಮಾತನಾಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಕಷ್ಟು ನಿರಾಸಾದಾಯಕ ಪ್ರದರ್ಶನವನ್ನ ನೀಡಿರುವಂತಹ ವರ್ಷ ಅಂತ ಹೇಳ್ಬೋದು ಯಾಕಂದ್ರೆ ಸಾಕಷ್ಟು ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಕೂಡ ಬಿಡುಗಡೆ ಆಗಿಲ್ಲ ಹಾಗೆ ಓಹೋ ಅನ್ನೋ ರೇಂಜ್ ಅಲ್ಲಿ ಯಾವುದೇ ಕಂಟೆಂಟ್ ಸಿನಿಮಾಗಳು ಬಾಕ್ಸ್ ಆಫೀಸಲ್ಲಿ ದೊಡ್ಡ ಮಟ್ಟದ ಕಲೆಕ್ಷನ್ ಕೂಡ ಮಾಡಿಲ್ಲ ಯಾವತ್ತೂ ಕೂಡ ಒಂದು ಚಿತ್ರರಂಗದಲ್ಲಿ ಕಲೆಕ್ಷನ್ ಮಾಡುವಂತಹ ಸಿನಿಮಾಗಳು ವರ್ಷಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬಿಡುಗಡೆ ಆದರೆ ಮಾತ್ರ ಸಿನಿಮಾ ರಂಗ ಬೆಳೆಯುತ್ತೆ ಇಡೀ ವರ್ಷ ಸಪ್ಪೆ ಚಿತ್ರ ರೀತಿಯಲ್ಲಿ ಇದ್ದಂತಹ ನಮ್ಮ ಕನ್ನಡ ಚಿತ್ರರಂಗ ಈ ವರ್ಷದ ಕೊನೆಯಲ್ಲಿ ಅಂದ್ರೆ ಡಿಸೆಂಬರ್ ತಿಂಗಳಿನ ಆಸುಪಾಸಿನಲ್ಲಿ ಕನ್ನಡ ಸಿನಿಮಾ ಪ್ರೇಮಿಗಳಿಗೆ ಬಾಡೂಟವನ್ನ ನೀಡೋದಕ್ಕೆ ಸಿದ್ಧವಾಗಿದೆ ಅಂತ ಹೇಳಬಹುದು ಹೌದು ಕನ್ನಡ ಚಿತ್ರರಂಗದ ಬಹುತೇಕ ಬಿಗ್ ಸ್ಟಾರ್ ಹಾಗೂ ಬಿಗ್ ಬಜೆಟ್ ಸಿನಿಮಾಗಳು ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗೋದಕ್ಕೆ ಸಿದ್ಧವಾಗಿ ನಿಂತಿದೆ ಅದು ಯಾವ್ಯಾವ ಸಿನಿಮಾ ಹೇಗೆ ರಿಲೀಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನಿವತ್ ಮಾತಾಡ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಕಡಕ್ ಸಿನಿಮಾ ಮೊದಲನೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈ ಟ್ರೆಂಡ್ಗೆ ನಾಂದಿ ಹಾಡಿದ್ದಾರೆ ಅಂತ ಹೇಳ್ಬೋದು ಈಗಾಗಲೇ ಕಳೆದ ವರ್ಷ ಅವರು ಕಾಟೇರಾ ಸಿನಿಮಾದಂತಹ ಸೂಪರ್ ಹಿಟ್ ರಿಸಲ್ಟ್ ಅನ್ನ ಕನ್ನಡ ಚಿತ್ರರಂಗಕ್ಕೆ ನೀಡಿದರು ಈ ವರ್ಷವನ್ನ ಕೂಡ ಒಂದ್ ಒಳ್ಳೆ ಗುಡ್ ನೋಟ್ ಜೊತೆಗೆ ಅಂತ್ಯ ಮಾಡೋದಕ್ಕೆ ಡೆವಿಲ್ ಸಿನಿಮಾ ಮೂಲಕ ಡಿಸೆಂಬರ್ ತಿಂಗಳಲ್ಲಿ ಬರ್ತಾ ಇದ್ದಾರೆ ಅವರು ಹಾಗೂ ಮಿಲನಾ ಪ್ರಕಾಶ್ ಅವರ ಕಾಂಬಿನೇಷನ್ ನಲ್ಲಿ ಮೂಡ್ ಬರ್ತಾ ಇರುವಂತಹ ಡೆವಿಲ್ ಸಿನಿಮಾ ಕ್ರಿಸ್ಮಸ್ ಬಿಡುಗಡೆಯನ್ನ ಕಾಣುವುದು ಖಚಿತವಾಗಿದೆ ಡೆವಿಲ್ ಸಿನಿಮಾ ಈಗಾಗಲೇ ತನ್ನ ಟೀಸರ್ ಹಾಗೂ ಮೇಕಿಂಗ್ ವಿಡಿಯೋಗಳ ಮೂಲಕ ಸಿನಿಮಾ ಪ್ರೇಕ್ಷಕರ ನಿರೀಕ್ಷೆಯನ್ನ ಇನ್ನಷ್ಟು ಹೆಚ್ಚಿದೆ ಅಂತ ಹೇಳ್ಬೋದು ಹೊಸ ಲುಕ್ ಅಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಾಣಿಸ್ಕೊಳ್ತಾ ಇರೋದು ಸಿನಿಮಾಗೆ ದೊಡ್ಡ ಪ್ಲಸ್ ಪಾಯಿಂಟ್ ಕೂಡ ಆಗಿದೆ ಇದರ ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗೋದಕ್ಕೆ ಹೊರಟಿರುವಂತಹ ಮತ್ತೊಂದು ಕನ್ನಡದ ಸಿನಿಮಾ ಅಂದ್ರೆ ಅದು ಪ್ರೇಮ್ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕಾಂಬಿನೇಷನ್ ಅಲ್ಲಿ ಮೂಡಿಬಂದಿರುವಂತಹ ಬಂದಿರುವಂತಹ ಡಿ ಸಿನಿಮಾ ಚಿತ್ರೀಕರಣ ಬಹುತೇಕ ಮುಕ್ತಾಯ ಆಗಿದೆ ಅನ್ನೋದಾಗಿ ತಿಳಿದು ಬಂದಿದ್ದು ಸಿನಿಮಾದ ಬಜೆಟ್ ಮೂರು ಡಿಜಿಟ್ ಅನ್ನ ಕ್ರಾಸ್ ಕೂಡ ಮಾಡಿದೆ ಇದರ ಆಡಿಯೋ ರೈಟ್ಸ್ ಹದಿನೇಳು ಪಾಯಿಂಟ್ ಎಪ್ಪತ್ತು ಕೋಟಿ ರೂಪಾಯಿಗಳಿಗೆ ಮಾರಾಟ ಆಗುವ ಮೂಲಕ ದಾಖಲೆಯನ್ನು ನಿರ್ಮಿಸಿದೆ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ ಬಹುತೇಕ ಬಿಡುಗಡೆ ಆಗದು ಖಾತ್ರಿಯಾಗಿದೆ ಇನ್ನು ಟಗರು ಹಾಗೂ ಬೈರಾಗಿ ಸಿನಿಮಾದ ನಂತರ ಮೂರನೇ ಬಾರಿ ಡಾಲಿ ಧನಂಜಯ್ ಹಾಗೂ ಶಿವಣ್ಣ ಜೊತೆಯಾಗಿ ನಟಿಸುತ್ತಿರುವಂತಹ ಉತ್ತರಕಾಂಡ ಸಿನಿಮಾ ಕೂಡ ವರ್ಷದ ಕೊನೆಯಲ್ಲಿ ಬಿಡುಗಡೆ ಆಗುವಂತಹ ಪ್ರತಿಯೊಂದು ಸೂಚನೆಯನ್ನ ನೀಡಿದೆ ರೋಹಿತ್ ಪದಕಿ ನಿರ್ದೇಶನದಲ್ಲಿ ಮೂಡ್ ಬರುತ್ತಿರುವಂತಹ ಈ ಸಿನಿಮಾ ಡಿಸೆಂಬರ್ನಲ್ಲಿ ಬಿಡುಗಡೆ ಆಗೋದು ಬಹುತೇಕ ಖಾತ್ರಿ ಆಗಿರೋದು ಸಿನಿಮಾ ತಂಡದಿಂದ ತಿಳಿದು ಬಂದಿರುವಂತಹ ವಿಚಾರ ಇನ್ನೂ ಸಾಕಷ್ಟು ಸಿನಿಮಾಗಳು ಡಿಸೆಂಬರ್ ತಿಂಗಳಿನ ಆಸುಪಾಸಿನಲ್ಲಿ ತಮ್ಮ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಲು ಕೂಡ ಆಶ್ಚರ್ಯ ಪಡಬೇಕಾದ ಅವಶ್ಯಕತೆ ಇಲ್ಲ ನಿಂತ ನೀರಂತಿದ್ದ ಹಾಗೂ ಯಾವುದೇ ಹೊಸ ಕ್ಯಾಟಗರಿಯ ಸಿನಿಮಾಗಳಿಲ್ಲದೆ ಬೇಸತ್ತು ಹೋಗಿದ್ದ ಕನ್ನಡದ ಪ್ರೇಕ್ಷಕರಿಗೆ ಖಂಡಿತವಾಗ್ಲೂ ವರ್ಷಾಂತ್ಯ ಒಳ್ಳೆ ಮನೋರಂಜನೆಯನ್ನ ನೀಡುವಂತಹ ಸಮಯ ಆಗೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ರೆ ಇದರಲ್ಲಿ ಕೂಡ ಕನ್ನಡ ಚಿತ್ರರಂಗ ಸ್ವಲ್ಪ ಮಟ್ಟಿಗೆ ತಪ್ಪನ್ನ ಮಾಡ್ತಾ ಇದೆ ಅಂತ ಹೇಳ್ಬೋದು ಅದೇನಂದ್ರೆ ಪ್ರತಿಯೊಂದು ದೊಡ್ಡ ಬಡ್ಜೆಟ್ ಸಿನಿಮಾಗಳನ್ನ ಒಂದೇ ತಿಂಗಳಲ್ಲಿ ಅಥವಾ ಅದರ ಆಸುಪಾಸಿನಲ್ಲಿ ಬಿಡುಗಡೆ ಮಾಡೋ ಸಾಕಷ್ಟು ಸಿನಿಮಾಗಳ ಕಲೆಕ್ಷನ್ ಅನ್ನ ಕಟ್ ಆಫ್ ಆಗುತ್ತೆ ಅದನ್ನ ಕೂಡ ನಾವಿಲ್ಲಿ ಪರಿಗಣಿಸಲೇಬೇಕಾಗಿದೆ ಹೀಗಾಗಿ ಸರಿಯಾದ ರಿಲೀಸ್ ಡೇಟ್ ಅನ್ನ ಆಯ್ಕೆ ಮಾಡೋದು ಕೂಡ ನಿರ್ಮಾಪಕರು ಹಾಗೂ ವಿತರಕರ ಮೇಲೆ ಇರುವಂತಹ ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬಹುದು ಸರಿಯಾದ ಸಂದರ್ಭದಲ್ಲಿ ಸಿನಿಮಾಗಳನ್ನ ನೋಡಿಕೊಂಡು ರಿಲೀಸ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಬಿಡುಗಡೆ ಆಗುವಂತಹ ಬೇರೆ ಭಾಷೆಯ ಬಿಗ್ ಬಜೆಟ್ ಸಿನಿಮಾಗಳ ಎದುರು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾಗಳು ಒಳ್ಳೆಯ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ವಿಚಾರದಲ್ಲಿ ಧೂಳು ಎಬ್ಬಿಸಬಹುದು ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ನಡೀತಿರುವಂತಹ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನಂತರ ಸ್ಟಾರ್ ಸಿನಿಮಾಗಳು ಬಿಡುಗಡೆ ಆಗೋದಕ್ಕೆ ಸಜ್ಜಾಗಿರುವಂತಹ ಸೂಚನೆ ಸಿಕ್ಕಿರೋದು ಕೂಡ ಕನ್ನಡ ಚಿತ್ರರಂಗ ಮತ್ತೆ ಎಚ್ಚೆತ್ತಿದೆ ಅಂತ ದೊಡ್ಡದಾಗಿ ಸಿಗ್ನಲ್ ಕೊಟ್ಟಂಗಾಗಿದೆ ಇನ್ನಾದ್ರೂ ಕನ್ನಡ ಚಿತ್ರರಂಗದ ಬಿಗ್ ಸ್ಟಾರ್ ಗಳು ವರ್ಷಕ್ಕೆ ಒಂದು ಸಿನಿಮಾದಂತೆ ನಮ್ಮ ಸಿನಿಮಾಗಳನ್ನ ಬಿಡುಗಡೆ ಮಾಡೋದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನ ಮಾಡ್ಕೊಳ್ತಾರೆ ಅಂತ ನಂಬಿದೀನಿ ಈ ರೀತಿಯ ಒಂದು ಚಿಕ್ಕ ಬದಲಾವಣೆಗಳು ಕೂಡ ಕನ್ನಡ ಚಿತ್ರರಂಗವನ್ನ ಯಾವ ಮಟ್ಟದಲ್ಲಿ ಬೆಳೆಸ್ಬೋದು ಎನ್ನುವಂತಹ ಚಿತ್ರಣ ಕೂಡ ನಮಗೆ ಪ್ರಯೋಗಿಕವಾಗಿ ಸಿಗುತ್ತೆ ನೀವು ಈ ವರ್ಷ ಯಾವ ಬಿಗ್ ಸ್ಟಾರ್ ಸಿನಿಮಾಗೆ ಕಾಯ್ತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆಗೆ ಲವ್ ಯು ಆಲ್ ಸೈನಿಂಗ್ ಆಫ್ ಮನು